ಹಾಗಾಗಿ ಏನು ಮಾಡಬೇಕು ಅನ್ನೋದು ಬಿಜೆಪಿಗೂ ಗೊತ್ತಾಗ್ತಾ ಇರಲಿಲ್ಲ ಲಕ್ಷ್ಮಣ ಸವದಿ ಬೆಂಗಳೂರಿಗೆ ಬರ್ತಾ ಇರುವ ಹಿನ್ನೆಲೆಯಲ್ಲಿ ರಹಸ್ಯ ಸ್ಥಳಕ್ಕೆ ತೆರಳಿದ್ದಾರೆ ಡಿಕೆ ಶಿವಕುಮಾರ್ ತಮ್ಮ ನಿವಾಸದಿಂದ ಖಾಸಗಿ ಸ್ಥಳಕ್ಕೆ ಹೋಗಿದ್ದಾರೆ ಡಿಕೆ ಶಿವಕುಮಾರ್ ರಹಸ್ಯ ಸ್ಥಳದಲ್ಲಿ ಲಕ್ಷ್ಮಣ ಸವದಿ ಅವರ ಜೊತೆಗೆ ಚರ್ಚೆ ನಡೆಸುವುದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅನ್ನುವ ಮೆಗಾ ಅಪ್ಡೇಟ್ ನಮಗೆ ಸಿಗ್ತಾ ಇದೆ ಲಕ್ಷ್ಮಣ ಸವದಿ ಶರತ್ತುಗಳ ಬಗ್ಗೆ ಡಿಕೆ ಶಿವಕುಮಾರ್ ಚರ್ಚೆ ನಡೆಸುತ್ತಾರೆ ಕೊಟ್ಟು ತೆಗೆದುಕೊಳ್ಳುವ ತಂತ್ರಗಾರಿಕೆಯನ್ನು ಉಭಯ ನಾಯಕರು ನಡೆಸುತ್ತಾರೆ ಎಲ್ಲ ಓಕೆ ಅಂತಂದ್ರೆ ಇವತ್ತೇ ಕಾಂಗ್ರೆಸ್ ಗೆ ಸವದಿ ಅಧಿಕೃತವಾಗಿ ಸೇರ್ಪಡೆ ಹೌದು ನಾನು ನಿಮಗೆ ಏನು ಹೇಳ್ತಾ ಇದ್ದೆ ಅಂತಂದ್ರೆ ಈ ಬ್ರೇಕಿಂಗ್ ಅಪ್ಡೇಟ್ ಗಿಂತ ಮುಂಚೆ ಬಿಜೆಪಿ ಗೆ ಇದು ಡಬಲ್ ಎಡ್ಜ್ಡ್ ಸ್ವೋರ್ಡ್ ತರ ಇತ್ತು ಕಾರಣ ಏನು ಅಂತಂದ್ರೆ ಜಾರ್ಕಿಹೊಳಿ ಅವರನ್ನ ಬಿಟ್ಕೊಡಕಾಗಲ್ಲ ಹಾಗನ್ ಮಾತ್ರಕ್ಕೆ ಸವದಿ ಅವರನ್ನು ಕೂಡ ಬಿಟ್ಕೊಡಕಾಗಲ್ಲ ಎರಡನ್ನೂ ತಾಳೆ ಹಾಕ್ತು ಬಹುಶಃ ಬಿಜೆಪಿ ಯಾಕೆಂತಂದ್ರೆ ರಮೇಶ್ ಜಾರ್ಕಿಹೊಳಿ ಒಂದು ರೀತಿ ಬಿಜೆಪಿಯ ಬೆಳಗಾವಿ ರಾಜಕಾರಣದ ಅನಭಿಷಕ್ತ ದೊರೆ ಅನಭಿಷಕ್ತ ನಾಯಕ ಅನ್ನೋ ತರದಲ್ಲಿದ್ದಾರೆ ಕಾರಣ ಏನು 28 ಕಾನ್ಸ್ಟಿಟ್ಯೂಯೆನ್ಸಿ ಬೆಂಗಳೂರಿನಲ್ಲಾದ್ರೆ ಬೆಂಗಳೂರು ಹೊರತುಪಡಿಸಿದರೆ ಅತಿ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳಿರೋದು ನಿಮಗೆ 18 ಕಾನ್ಸ್ಟಿಟ್ಯೂಯೆನ್ಸಿಸ್ಗಳು ಅದು ಬೆಳಗಾವಿ ಈ ಕಾರಣಕ್ಕಾಗಿಯೇ 18 ಕಾನ್ಸ್ಟಿಟ್ಯೂಯೆನ್ಸಿಸ್ಗಳಿರುವಾಗ ಒಂದು ಹಂತದಲ್ಲಿ ಜಾರ್ಕಿಹೊಳಿ ಅವರು ಏನಾದರೂ ಬೇರೆ ಕಡೆಗೆ ಹೆಜ್ಜೆ ಇಟ್ಟುಬಿಟ್ರೆ ಒಂದು ಮಾತಿತ್ತು ಜೆ ಡಿ ಎಸ್ಗೆ ಹೋಗ್ಬಿಡ್ತಾರೆ ಜಾರ್ಕಿಹೊಳಿ ಅಂತ ಅನಾಯಾಸವಾಗಿ 3-4 ಸೀಟ್ಗಳು ಜಾರ್ಕಿಹೊಳಿ ಅವರ ಪ್ರಭಾವದಿಂದ ಜೆ ಡಿ ಎಸ್ನ ಪಾಲಾಗಿ ಬಿಡಬಹುದಾಗಿತ್ತು ಹೌದು ಎಕ್ಸಾಕ್ಟ್ಲಿ ಹಾಗಾಗಿನೇ ಖುದ್ದು ಇವೆಲ್ಲವನ್ನು ಬಗೆಹರಿಸುವುದಕ್ಕೆ ಅಖಾಡಕ್ಕಿಳಿದಿದ್ದು ಕಣಕ್ಕಿಳಿದಿದ್ದು ಕೇಂದ್ರದ ಗೃಹ ಸಚಿವ ಅಮಿತ್ ಶಾ ಕೇಂದ್ರದ ಗೃಹ ಸಚಿವರು ಅಮಿತ್ ಶಾ ಬೆಳಗಾವಿಗೆ ಬಂದರು ಕಿತ್ತೂರು ಕರ್ನಾಟಕ ಭಾಗಕ್ಕೆ ಬಂದಾಗ ಜಾರ್ಕಿಹೊಳಿ ಅವರನ್ನ ಭೇಟಿ ಮಾಡಿದ್ರು ಮತ್ತು ಜಾರ್ಕಿಹೊಳಿ ಅವರು ಅನೇಕ ಸಲ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಸಿ ಡಿ ಅದು ಇದು ಮತ್ತೊಂದು ಮಗದೊಂದು ಅಂದ್ಕೊಂಡು ದೆಹಲಿಗೆ ಹೋದಾಗ ಕ್ವಿಕ್ ಆಗಿ ಇಮಿಡಿಯೇಟ್ ಆಗಿ ಜಾರ್ಕಿಹೊಳಿ ಅವರನ್ನ ಅಮಿತ್ ಶಾ ಅವರು ಭೇಟಿ ಮಾಡ್ತಾ ಇದ್ರು ಬಿಕಾಸ್ ಅಮಿತ್ ಶಾ ಅವರಿಗೆ ಗೊತ್ತಿತ್ತು ಜಾರ್ಕಿಹೊಳಿ ಅವರ ಪ್ರಭಾವಳಿ ಅಂತದ್ದು ಅಂತ